ಏನಾಯ್ತು ಅಕ್ಷಯ್? ನೀನ್ ನನ್ನ ನಂದಿನಿ ಅಲ್ಲ ಅಂತ ಗೊತ್ತಾಯ್ತು. ನನ್ನ ನಂದಿನಿ ಮಾನ ಮರ್ಯಾದೆಗೆ ಅಂಜೋಳು. ನಾನು ಅವಳು ಗಂಡ ಆಗಿದ್ರು, ಅವಳು ನನ್ನ ಪ್ರೀತಿಸೆ ಮದುವೆ ಆಗಿದ್ರು, ಅವಳಾಗವಳೆ ನನ್ನ ಜೊತೆ ಈ ರೀತಿ ಇರಬೇಕು ಅಂತ ಬಯಸ್ದೊಳಲ್ಲ. ಯಾವತ್ತೂ ಅವಳು ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡ್ದೋಳಲ್ಲ. ನೀನು ನಂದಿನಿ ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಳು, ಯಾರು ನೀನು? ಅಕ್ಷಯ್, ಏನಾಗಿದೆ ನಿಮ್ಗೆ? ನಾನು ನಿಮ್ ನಂದಿನಿ. ಹೇಯ್, ನೀನು ಹೇಳಿದ ತಕ್ಷಣ ಅದನ್ನು ನಂಬಕ್ಕೆ ನಾನೇನು ಫೂಲ್ ಅಲ್ಲ. ನೀನು ನನ್ನ ಕಣ್ಣಿಗೆ ಮೋಸ ಮಾಡ್ಬೋದು, ಆದ್ರೆ ನನ್ನ ಮನ್ಸಿಗೆ ಯಾವತ್ತೂ ಮೋಸ ಮಾಡೋದಕ್ಕಾಗೋದಿಲ್ಲ. ನಿಜ ಹೇಳು, ಯಾರು ನೀನು? ನಾನು ಒಂದು ಕ್ಷಣ ಯಾವ ಮಾಡಿದ್ದಕ್ಕೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾದ್ರೂ ನಾನು ಇದರಿಂದ ತಪ್ಪಿಸ್ಕೊಳ್ಳಿಲ್ಲ ಅಂದರೆ ನಾನು ನಂದಿನಿ ಅಲ್ಲ, ಕಾಂಚನ, ನನ್ನ ದೆವ್ವ ಅನ್ನೋದು ಸಹ ಎಲ್ರಿಗೂ ಗೊತ್ತಾಗೋಗುತ್ತೆ. ಹಾಗೇನಾದರೂ ಆದರೆ ನಾನು ಅಂದ್ಕೊಂಡಿದ್ದನ್ನು ಏನೂ ಸಾಧಿಸೋಕ್ಕಾಗಲ್ಲ. ಸಂಪೂರ್ಣವಾಗಿ ನಾನು ಅಕ್ಷಯಿಂದ ದೂರ ಆಗಿ ಯಾವುದಾದ್ರೂ ಹುಣಸೆ ಮರದಲ್ಲಿ ನೇತಾಡ್ಕೊಂಡಿರ್ಬೇಕಾಗತ್ತಷ್ಟೆ. ಏನು ಯೋಚನೆ ಮಾಡ್ತಿದ್ಯಾ? ಸಿಗಾಕೊಂಡ್ಬಿಟ್ಟೆ, ಏನು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿ ಅಕ್ಷಯ್? ನಾನು ಯೋಚನೆ ಮಾಡ್ತಿದ್ದು ನಾನು ಪ್ರೀತಿಸಿ ಮದುವೆ ಆಗಿದ್ದ ಅಕ್ಷಯನೇ ನನ್ನನ್ನು ನಂಬದೇ ಇರೋ ಪರಿಸ್ಥಿತಿ ಬಂತಲ್ಲ ಅಂತ. ನೀವು ಈ ರೀತಿ ನನ್ನ ಅನುಮಾನದಿಂದ ನೋಡ್ತಾ ಇರೋದು ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಕ್ಷಯ್. ನೋಡೋ, ಜಾಸ್ತಿ ನಾಟಕ ಮಾಡೋದಕ್ಕೆ ನೋಡ್ಬೇಡ. ಅದನ್ನು ಯಾರು ಬೇಕಾದರೂ ನಂಬೋದು, ಆದರೆ ನಾನು ನಂಬೋದಿಲ್ಲ. ನೀನು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು, ಆದರೆ ಪವಿತ್ರವಾದ ಪ್ರೀತಿಗೆ ಯಾವತ್ತೂ ಮೋಸ ಮಾಡೋದಕ್ಕಾಗೋದಿಲ್ಲ. ಈಗ ಕಾಂಚನ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಇನ್ನವಳ ಆಟ ಮುಗೀತು. ನಾನು ಮಾಡಬೇಕಾಗಿರೋ ಕೆಲಸನ ಅಕ್ಷಯೇ ಮಾಡ್ತಿದ್ದಾರೆ. ಇನ್ನೀ ಕಾಂಚನ ನನ್ನ ಬಾಳಿಂದ ಹೋದಾಗೆ ಇವತ್ತು ನಿನ್ನ ಬಣ್ಣ ಬಯಲು ಮಾಡ್ತೀನಿ, ಬಾ ನನ್ನ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳಿದ್ನಲ್ಲ, ನಿನ್ನ ಬಣ್ಣ ಬಯಲು ಮಾಡೋದಕ್ಕೆ ಅಂತ. ಬಾಯಿ ಮುಚ್ಕೊಂಡು ಬಾ. ಅಪ್ಪ ಬಾಗಿಲು ತೆಗೀರಿ. ಅಪ್ಪ ಬಾಗಿಲು ತೆಗೀರಿ.